ಚಿರತೆ ವೇಗದಲ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಗ್ತಾ ಇದೆ ಬೆಲೆ ಹೆಚ್ಚಳಕ್ಕೆ ಹೈರಾಣ ಆಗಿದ್ದಾರೆ ಗುಮ್ಮಟನಗರಿ ಜನ ಕಾರನ್ನ ಬಿಟ್ಟು ಕತ್ತೆ ಇಲ್ಲ ಕುದುರೆ ಮೇಲೆ ಸವಾರಿ ಮಾಡಬೇಕು ಮನೆಗೊಂದು ಕುದುರೆ ಕಟ್ಟಬೇಕಿದೆ ಅಂತ ಗ್ರಾಹಕರೊಬ್ಬರು ಹೇಳ್ಕೊಂಡಿದ್ದಾರೆ ದಿನದಿಂದ ದಿನಕ್ಕೆ ತೈಲ ದರ ಜಾಸ್ತಿ ಆಗ್ತಲೇ ಇದೆ ಬೆಲೆ ಹೆಚ್ಚಳಕ್ಕೆ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ ಈ ರೀತಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗ್ತಾ ಇದ್ರೆ ಇನ್ನು ಮುಂದೆ ಕಾರು ಬೈಕ್ ಗಳನ್ನು ಓಡಿಸೋ ಹಾಗಿಲ್ಲ ಅದನ್ನ ಬಿಟ್ಟು ಕತ್ತೆ ಇಲ್ಲ ಕುದುರೆ ಮೇಲೆ ಸವಾರಿ ಮಾಡಬೇಕು ಮನೆಗೊಂದು ಕುದುರೆಯನ್ನ ಕಟ್ಟಬೇಕಿದೆ ಅಂತ ಹೇಳಿದ್ದಾರೆ ವಿಜಯಪುರದಲ್ಲಿ ಗ್ರಾಹಕರೊಬ್ಬರು ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಚಿರತೆ ವೇಗದಲ್ಲಿ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಅತಿ ವೇಗದಲ್ಲಿ ಎರಡು ದರಗಳು ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಈ ಎರಡು ದರಗಳು ಕೂಡ ಹೈಕ್ ಆಗ್ತಾ ಇರುವಂತದ್ದು ಜನರು ಹೈರಾಣ ಆಗ್ತಾ ಇದ್ದಾರೆ ಇಲ್ಲಿ ನಾವು ನೋಡಬಹುದು ನಮಗೆ ಸಚಿನ್ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀವಿ ಇಲ್ಲಿ ನೋಡ್ತೀವಿ ಇವತ್ತು ಡೀಸೆಲ್ ಎಷ್ಟು ಇದೆ ಅಂತ ಹೇಳಿ 82 ರೂಪಾಯಿ 24 ಪೈಸೆ ಇದೆ 82 ರೂಪಾಯಿ 24 ಪೈಸೆ ನಿನ್ನೆ ಇದೇ ದರ 81 ರೂಪಾಯಿ 90 ಪೈಸೆ ಚಿಲ್ಲರೆ ಇತ್ತು ಇವತ್ತು ನೋಡ್ತಾ ಇದ್ರೆ 82 ರೂಪಾಯಿಗೂ ಅಧಿಕ ಆಗಿರುವಂತದ್ದು ಇನ್ನೊಂದು ಕಡೆ ಪೆಟ್ರೋಲ್ ಬೆಲೆಯನ್ನ ನೋಡೋಣ ಇಲ್ಲಿ ಇಲ್ಲಿ ಕೂಡ ನಾವು ಪೆಟ್ರೋಲ್ ಬೆಲೆ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಪೆಟ್ರೋಲ್ 90 ರೂಪಾಯಿ 32 ಪೈಸೆ ಇದೆ ಈ ರೀತಿಯಾಗಿ ಏನಂತಂದ್ರೆ ದಿನದಿಂದ ದಿನಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರೋದು ಇನ್ನೊಂದು ಕಡೆಗೆ ಪೆಟ್ರೋಲ್ ಬೆಲೆಯಂತೂ ಶತಕದತ್ತ ಈಗ ದಾಪುಗಾಲಿಡ್ತಾ ಇದೆ ಶತಕದತ್ತ ಈ ಬಗ್ಗೆ ಇಲ್ಲಿ ಪೆಟ್ರೋಲ್ ಬಂಕ್ ನವರೇ ಇದ್ದಾರೆ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟು ಆಗಿದೆ ಎಷ್ಟು ಡಿಫರೆನ್ಸ್ ಆಗಿದೆ ಕೇಳಣ ಡೀಸೆಲ್ ರೇಟ್ ನಿನ್ನೆ 81 67 ಇತ್ತು ಇವತ್ತಾಗಿದರೆ 82 24 ಪೈಸೆ ಹೀಗೆ ದಿನದಿನ ಏರ್ತಾ ಹೋಗ್ತಾ ಇದೆ ಸರ್ ಬೆಲೆ ಏರಿಕೆ ನಡುವೆ ನೀವು ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೆ ಡೈಲಿ ಎಷ್ಟು ಮಾರಾಟ ಆಗುತ್ತೆ ನಿಮ್ಮ ಒಂದು ಲೆಕ್ಕ ಇರುತ್ತೆ ಆ ಲೆಕ್ಕದಲ್ಲಿ ನೋಡ್ತಾ ಇದ್ರೆ ಏನಾದರೂ ಡಿಫ್ರೆನ್ಸ್ ಆಗ್ತಾ ಇದೆಯಾ ಡಿಫ್ರೆನ್ಸ್ ಆಗ್ತಾ ಇದೆ ಸರ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಡಿಫ್ರೆನ್ಸ್ ಡೈಲಿ ಮಾರಾಟ ಕಮ್ಮಿ ಆಗ್ತಾ ಇದೆ ಸ್ವಲ್ಪ 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 ಹಂಗೆ ಹೆಚ್ಚಾಗ್ತಾ ಇತ್ತು ಮೊದಲು ಈಗ ಹಂಗೆ ಡೈಲಿ 100-200 ಲೀಟರ್ ಹಿಂಗೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಸರ್ ಎಸ್ ಇಲ್ಲಿ ಅವ್ರ ಗ್ರಾಹಕರು ಇದ್ದಾರೆ ಅವರು ಕೂಡ ಪೆಟ್ರೋಲ್ ಹಾಕಿಸ್ಕೊಂಡ್ರು ಸರ್ ಈಗ ಡೈಲಿ ನೋಡ್ತಾ ಇದ್ದೀರಿ ಏರಿಕೆ ಆಗ್ತಾ ಇದೆ ಏನು ಅನಿಸ್ತಾ ಇದ್ರಿ ಪೆಟ್ರೋಲ್ ಹಾಕೊಳಕ್ಕೆ ಬಂದಾಗ ಒಮ್ಮೆ ಒಂದೊಂದು ಸಲ ಬಂದು ಮುಂದಾಗ್ರಿ ಸರ್ ಡೈಲಿ 2 ರೂಪಾಯಿ ಜಂಪ್ ಆಗ್ತಿದ್ರಿ ಸರ್ ಈಗ ಗಾಡಿದು ನಮ್ದು ಇದನ್ನು ಗೊತ್ತಾಗಲಾಗತ್ತೀರಿ ಎಷ್ಟು ಹೋಗಲಾಗತ್ತೈತಿ ಎಷ್ಟು ಇಲ್ಲ ಅಂತ ಡೈಲಿ 1 ರೂಪಾಯಿ 2 ರೂಪಾಯಿ 30 ಪೈಸೆ ಹಿಂಗೆ ಹೋಗದೇ ಇರ್ತದೆ ಸರ್ ಸರ್ ಜನಸಾಮಾನ್ಯರ ಮೇಲೆ ತುಂಬ ಹೊರೆ ಬೀಳ್ತದೆ ಇದು ಭಾಳ ತೊಂದರೆ ಆಗ್ತದೆ ಇದಾಗೋದ್ರಿಂದ ತುಂಬ ನುಕ್ಸಾನ ಆಗ್ತದೆ ಜನರಿಗೆ ಇದು ಆಗಬಾರ್ದು ಏನೋ ಪ್ರತಿ ವರ್ಷಕ್ಕೊಂದ್ಸಲ ಏರಿಸಿದ್ರೆ ಅನುಕೂಲ ಆಗ್ತದೆ ಈ ದಿನಪ್ರತಿ ಮಾಡೋದ್ರಿಂದ ಜನಸಾಮಾನ್ಯ ಪ್ರತಿಯೊಂದು ವಸ್ತು ಮೇಲೆ ಇದ್ರ ಮೇಲೆ ಪೆಟ್ಟು ಬೀಳ್ತದೆ ಸರ್ ಪ್ರತಿದಿನ ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ತೀರಿ ನೀವು ಹೋದಾಗ ಅಲ್ಲಿ ದರ ಕೇಳಿದಾಗ ಏನು ಅನಿಸುತ್ತೆ ನಿಮಗೆ ಇಲ್ಲ ಯಾವ ಗಾಡಿನ ಮಾರಬೇಕು ಸುಮ್ಮನೆ ಕತ್ತಿ ಮ್ಯಾಗ ಅಥವಾ ಕುದುರೆ ಮ್ಯಾಗ ಓಡಾಡಬೇಕು ಅನ್ನೋಂಥ ಪರಿಸ್ಥಿತಿ ಬಂದದ ಅದಕ್ಕೆ ಏನದ ಜನ ಏನಪ್ಪ ಇನ್ನ ಮೇಲೆ ಕುದುರೆ ಕಟ್ಟಬೇಕು ಇಲ್ಲ ಕತ್ತಿ ಕಟ್ಟಬೇಕು ಅಂತ ಪರಿಸ್ಥಿತಿ ಬಂದದ ಸರ್ಕಾರ ನಾಚಿಕೆ ಆಗಬೇಕು ಡೈಲಿ 100 ರೂಪಾಯಿ 50 ರೂಪಾಯಿ ಹಾಕೊಂಡು ಹೋಗೋರು 100 ರೂಪಾಯಿ ಹಾಕಕತ್ತಂದ್ರೆ ಮತ್ತೆ ತೊಂದರೆ ಆಗುದೇ ರೀ ಸರ್ ಒಂದು ಲೆಕ್ಕಾಚಾರ ಮೇಲೆ ಹೊಂಟಿರ್ತೇವೆ ಮತ್ತೆ ಹೆಚ್ಚಾಗಕತ್ತಂದ್ರೆ ತೊಂದರೆ ಆಗ್ತದೆ ಮಧ್ಯಮ ವರ್ಗಗಳೆಲ್ಲ ಹೋಗೋದು ಈ ಲೆಕ್ಕಾಚಾರ ಮೇಲೆ ಮಧ್ಯಮ ದೊಡ್ಡವ್ರಿಗೂ ತೊಂದರೆ ಆಗಿಲ್ಲ ಸಣ್ಣವ್ರಿಗೂ ಆಗಲ್ಲ ಮಧ್ಯಮ ವರ್ಗದವ್ರಿಗೆ ತೊಂದರೆ ಆಗ್ತದೆ ಒಟ್ಟಲ್ಲಿ ಈ ಡೀಸೆಲ್ ಹಾಗೂ ಪೆಟ್ರೋಲ್ ತುಟ್ಟಿಯಿಂದಾಗಿ ಸಾಕಷ್ಟು ಜನರು ಕೂಡ ಹೈರಾಣಕ್ಕೆ ಒಳಗಾಗಿರುವಂಥದ್ದು ವಿಜಯಪುರದ ಕ್ಯಾಮರಾ ಲಿಂಗರಾಜ್ ಜೊತೆಗೆ ಷಡಕ್ಷರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.